ನೋಡಿ ಸರ್, ನಾನು ಒಂದು ಹೇಳ್ತೀನಿ, ದಲಿತರಿಗೆ ಯಾರು ಮುಖ್ಯಮಂತ್ರಿ ಆಗ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ದಲಿತರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅದ್ರ ಬಗ್ಗೆ ನನ್ನ ಇದಿಲ್ಲ. ಈವಾಗ ಸಿದ್ದರಾಮಯ್ಯನವರು ಸಮರ್ಥವಾಗಿ ಈ ರಾಜ್ಯದಲ್ಲಿ ಮೋದಿ ಅಂತ ಅವ್ರನ್ನ ಎದುರಿಸಿ ಇವತ್ತು ಸಮರ್ಥವಾಗಿ ಅಧಿಕಾರವನ್ನ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನ. ಅಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಹಿಂಭಾಗಲಿನಿಂದ ಇಂಥ ಕೆಲವು ಆಪಾದನೆಗಳನ್ನ ಮಾಡಿ ಮುಖ್ಯಮಂತ್ರಿಯನ್ನ ಇಳಿಸಿದ್ರೆ ನಾವು ಮುಂದೆ ಬಹಳ ದೊಡ್ಡ ಈಗೆಲ್ಲ ನೆಲ ಸೇರ್ಯಾವಲ್ಲ, ಅದಕ್ಕೆ ಏನಾರು ಮಾಡಿ ರಾಜ್ಯದಲ್ಲಿ ಮತ್ತೆ ನಾವು ಅಧಿಕಾರಕ್ಕೆ ಬರ್ಬೋದು. ಸಿದ್ದರಾಮಯ್ಯನವ್ರನ್ನ 5 ವರ್ಷ ಬಿಟ್ಕೊಂಡ್ರೆ ಆಗತ್ತಲ್ಲ ಅಂತೇಳಿ ಈ ಬಿಜೆಪಿ ಅವರು ಜೆಡಿಎಸ್ ನವರು ನಡೆಸ್ತಾ ಇರತಕ್ಕಂತ ಕುತಂತ್ರ ಷಂಡು ತಂತ್ರ ಇದು. ಇದು ಅವ್ರು ಮಾಡ್ತಾ ಇರೋದ್ರಿ ಈ ರೀತಿ ಸಿದ್ದರಾಮಯ್ಯನವ್ರ ಮೇಲೆ ಏನಾರು ಇಲ್ಲದ ಆಪಾದನೆಯನ್ನ ವರ್ಷ. ಅದೊಂದು ಆಪಾದನೆ ಏನ್ರಿ ಅದು? ಒಬ್ಬ ರಾಜ್ಯದ ಮುಖ್ಯಮಂತ್ರಿ 14 ಸೈಟ್ ತಗೊಳಕ್ ಹೋಗ್ಬೇಕೇನ್ರಿ? ಮನಸ್ ಮಾಡಿ ಹಿಂಗ್ ಚುಟ್ಕಿ ಹೊಡೆಯೋದ್ರೊಳಗೆ 100,000 ಸೈಟ್ ಬರ್ತವೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗೆ. 14 ಸೈಟ್ ತಗೋಬೇಕಾಯ್ತೇನ್ರಿ ಸಿದ್ದರಾಮಯ್ಯನವರು? ಅವ್ರ ರಾಜಕೀಯ ಜೀವನದಲ್ಲಿ ಒಂದು ದಿವಸ ಒಂದು ಕಪ್ಪು ಚುಕ್ಕಿ ತಗೊಂಡಿಲ್ಲ. ಅಂತ ಅವರನ್ನ ನೀವು ಯಾವುದೋ ಒಂದು ಮನೆಯಲ್ಲಿದ್ದಂತ ಒಂದು ಇದನ್ನ ವ್ಯವಸ್ಥೆನ ನೀವು ತಗೊಂಡ್ಬಂದು ಬೀದಿ ಹೇಳ್ಕೊಂಡು ನಿಮ್ಮ ಈಗ ಗೊತ್ತಾಗುತ್ತೆ ಬನ್ನಿ, ಏನ್ ರಾಜೀನಾಮೆ ಕೊಡ್ಬೇಕು? ಯಾಕೆ ಕೊಡ್ಬೇಕು ರಾಜೀನಾಮೆ? ಜಿಟಿ ದೇವೇಗೌಡರು ಹೇಳಲ್ವಾ, ರಾಜೀನಾಮೆನ ಆರೋಪ ಸಾಬೀತಾಗವರೆಗೂ ಕೊಡಂಗಿಲ್ಲ ಸರ್. ಈಗ ಇನ್ನೊಂದು ಸುರ್ಜೇವಾಲ್ ಅವರು ಕೂಡ ನೆಕ್ಸ್ಟ್ ವೀಕ್ ಅಲ್ಲಿ ಬರ್ತಾರಂತೆ, ಶಾಸಕಾಂಗ ಸಭೆಯನ್ನು ಕೂಡ ಇದೆಲ್ಲ ಬದಲಾವಣೆ ಸಮೇತ. ನೋಡಿ ಸರ್, ನಾನು ಒಂದು ಹೇಳ್ತೀನಿ, ದಲಿತರಿಗೆ ಯಾರು ಮುಖ್ಯಮಂತ್ರಿ ಆಗ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ದಲಿತರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅದ್ರ ಬಗ್ಗೆ ನನ್ನ ಇದಿಲ್ಲ. ಈವಾಗ ಸಿದ್ದರಾಮಯ್ಯನವರು ಸಮರ್ಥವಾಗಿ ಈ ರಾಜ್ಯದಲ್ಲಿ ಮೋದಿ ಅಂತ ಅವ್ರನ್ನ ಎದುರಿಸಿ ಇವತ್ತು ಸಮರ್ಥವಾಗಿ ಅಧಿಕಾರವನ್ನ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನ. ಅಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಹಿಂಭಾಗಲಿನಿಂದ ಇಂಥ ಕೆಲವು ಆಪಾದನೆಗಳನ್ನ ಮಾಡಿ ಮುಖ್ಯಮಂತ್ರಿಯನ್ನ ಇಳಿಸಿದ್ರೆ ನಾವು ಮುಂದೆ ಬಹಳ ದೊಡ್ಡ ಈಗೆಲ್ಲ ನೆಲ ಸೇರ್ಯಾವಲ್ಲ, ಅದಕ್ಕೆ ಏನಾರು ಮಾಡಿ ರಾಜ್ಯದಲ್ಲಿ ಮತ್ತೆ ನಾವು ಅಧಿಕಾರಕ್ಕೆ ಬರ್ಬೋದು. ಸಿದ್ದರಾಮಯ್ಯನವ್ರನ್ನ 5 ವರ್ಷ ಬಿಟ್ಕೊಂಡ್ರೆ ಆಗತ್ತಲ್ಲ ಅಂತೇಳಿ ಈ ಬಿಜೆಪಿ ಅವರು ಜೆಡಿಎಸ್ ನವರು ನಡೆಸ್ತಾ ಇರತಕ್ಕಂತ ಕುತಂತ್ರ ಷಂಡು ತಂತ್ರ ಇದು. ಇದು ಅವ್ರು ಮಾಡ್ತಾ ಇರೋದ್ರಿ ಈ ರೀತಿ ಸಿದ್ದರಾಮಯ್ಯನವ್ರ ಮೇಲೆ ಏನಾರು ಇಲ್ಲದ ಆಪಾದನೆಯನ್ನ ವರ್ಷ. ಅದೊಂದು ಆಪಾದನೆ ಏನ್ರಿ ಅದು? ಒಬ್ಬ ರಾಜ್ಯದ ಮುಖ್ಯಮಂತ್ರಿ 14 ಸೈಟ್ ತಗೊಳಕ್ ಹೋಗ್ಬೇಕೇನ್ರಿ? ಮನಸ್ ಮಾಡಿ ಹಿಂಗ್ ಚುಟ್ಕಿ ಹೊಡೆಯೋದ್ರೊಳಗೆ 100,000 ಸೈಟ್ ಬರ್ತವೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗೆ. 14 ಸೈಟ್ ತಗೋಬೇಕಾಯ್ತೇನ್ರಿ ಸಿದ್ದರಾಮಯ್ಯನವರು? ಅವ್ರ ರಾಜಕೀಯ ಜೀವನದಲ್ಲಿ ಒಂದು ದಿವಸ ಒಂದು ಕಪ್ಪು ಚುಕ್ಕಿ ತಗೊಂಡಿಲ್ಲ. ಅಂತ ಅವರನ್ನ ನೀವು ಯಾವುದೋ ಒಂದು ಮನೆಯಲ್ಲಿದ್ದಂತ ಒಂದು ಇದನ್ನ ವ್ಯವಸ್ಥೆನ ನೀವು ತಗೊಂಡ್ಬಂದು ಬೀದಿ ಹೇಳ್ಕೊಂಡು ನಿಮ್ಮ ಈಗ ಗೊತ್ತಾಗುತ್ತೆ ಬನ್ನಿ, ಏನ್ ರಾಜೀನಾಮೆ ಕೊಡ್ಬೇಕು? ಯಾಕೆ ಕೊಡ್ಬೇಕು ರಾಜೀನಾಮೆ? ಜಿಟಿ ದೇವೇಗೌಡರು ಹೇಳಲ್ವಾ, ರಾಜೀನಾಮೆನ ಆರೋಪ ಸಾಬೀತಾಗವರೆಗೂ ಕೊಡಂಗಿಲ್ಲ. ನೋಡಿ ಸರ್, ನಾನು ಒಂದು ಹೇಳ್ತೀನಿ, ದಲಿತರಿಗೆ ಯಾರು ಮುಖ್ಯಮಂತ್ರಿ ಆಗ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ದಲಿತರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅದ್ರ ಬಗ್ಗೆ ನನ್ನ ಇದಿಲ್ಲ. ಈವಾಗ ಸಿದ್ದರಾಮಯ್ಯನವರು ಸಮರ್ಥವಾಗಿ ಈ ರಾಜ್ಯದಲ್ಲಿ ಮೋದಿ ಅಂತ ಅವ್ರನ್ನ ಎದುರಿಸಿ ಇವತ್ತು ಸಮರ್ಥವಾಗಿ ಅಧಿಕಾರವನ್ನ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನ. ಅಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಹಿಂಭಾಗಲಿನಿಂದ ಇಂಥ ಕೆಲವು ಆಪಾದನೆಗಳನ್ನ ಮಾಡಿ ಮುಖ್ಯಮಂತ್ರಿಯನ್ನ ಇಳಿಸಿದ್ರೆ ನಾವು ಮುಂದೆ ಬಹಳ ದೊಡ್ಡ ಈಗೆಲ್ಲ ನೆಲ ಸೇರ್ಯಾವಲ್ಲ, ಅದಕ್ಕೆ ಏನಾರು ಮಾಡಿ ರಾಜ್ಯದಲ್ಲಿ ಮತ್ತೆ ನಾವು ಅಧಿಕಾರಕ್ಕೆ ಬರ್ಬೋದು. ಸಿದ್ದರಾಮಯ್ಯನವ್ರನ್ನ 5 ವರ್ಷ ಬಿಟ್ಕೊಂಡ್ರೆ ಆಗತ್ತಲ್ಲ ಅಂತೇಳಿ ಈ ಬಿಜೆಪಿ ಅವರು ಜೆಡಿಎಸ್ ನವರು ನಡೆಸ್ತಾ ಇರತಕ್ಕಂತ ಕುತಂತ್ರ ಷಂಡು ತಂತ್ರ ಇದು. ಇದು ಅವ್ರು ಮಾಡ್ತಾ ಇರೋದ್ರಿ ಈ ರೀತಿ ಸಿದ್ದರಾಮಯ್ಯನವ್ರ ಮೇಲೆ ಏನಾರು ಇಲ್ಲದ ಆಪಾದನೆಯನ್ನ ವರ್ಷ. ಅದೊಂದು ಆಪಾದನೆ ಏನ್ರಿ ಅದು? ಒಬ್ಬ ರಾಜ್ಯದ ಮುಖ್ಯಮಂತ್ರಿ 14 ಸೈಟ್ ತಗೊಳಕ್ ಹೋಗ್ಬೇಕೇನ್ರಿ? ಮನಸ್ ಮಾಡಿ ಹಿಂಗ್ ಚುಟ್ಕಿ ಹೊಡೆಯೋದ್ರೊಳಗೆ 100,000 ಸೈಟ್ ಬರ್ತವೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗೆ. 14 ಸೈಟ್ ತಗೋಬೇಕಾಯ್ತೇನ್ರಿ ಸಿದ್ದರಾಮಯ್ಯನವರು? ಅವ್ರ ರಾಜಕೀಯ ಜೀವನದಲ್ಲಿ ಒಂದು ದಿವಸ ಒಂದು ಕಪ್ಪು ಚುಕ್ಕಿ ತಗೊಂಡಿಲ್ಲ. ಅಂತ ಅವರನ್ನ ನೀವು ಯಾವುದೋ ಒಂದು ಮನೆಯಲ್ಲಿದ್ದಂತ ಒಂದು ಇದನ್ನ ವ್ಯವಸ್ಥೆನ ನೀವು ತಗೊಂಡ್ಬಂದು ಬೀದಿ ಹೇಳ್ಕೊಂಡು ನಿಮ್ಮ ಈಗ ಗೊತ್ತಾಗುತ್ತೆ ಬನ್ನಿ, ಏನ್ ರಾಜೀನಾಮೆ ಕೊಡ್ಬೇಕು? ಯಾಕೆ ಕೊಡ್ಬೇಕು ರಾಜೀನಾಮೆ? ಜಿಟಿ ದೇವೇಗೌಡರು ಹೇಳಲ್ವಾ, ರಾಜೀನಾಮೆನ ಆರೋಪ ಸಾಬೀತಾಗವರೆಗೂ ಕೊಡಂಗಿಲ್ಲ ಸರ್. ಈಗ ಇನ್ನೊಂದು ಸುರ್ಜೇವಾಲ್ ಅವರು ಕೂಡ ನೆಕ್ಸ್ಟ್ ವೀಕ್ ಅಲ್ಲಿ ಬರ್ತಾರಂತೆ, ಶಾಸಕಾಂಗ ಸಭೆಯನ್ನು ಕೂಡ ಇದೆಲ್ಲ ಬದಲಾವಣೆ ಸಮೇತ. ನೋಡಿ ಸರ್, ನಾನು ಒಂದು ಹೇಳ್ತೀನಿ, ದಲಿತರಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.